ಸ್ನೇಹಿತರೆ ಎನ್ ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಭೇಟಿ ಸಬ್ಸ್ಕ್ರೈಬ್ ಇದ್ರೆ ಹಾಗೆ ಪಕ್ಕದಲ್ಲಿ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಹಾಗೆ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟ್ ನಲ್ಲಿ ಹಲವಾರು ವಿಡಿಯೋಗಳಿದೆ ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನ ನೀಡಲಾಗಿದೆ ಕಾರಣ ಇಷ್ಟೇ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿ ಈ ಎಪಿಸೋಡ್ ನ ಕೊನೆಗೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಈ ಕೆಳಗಿನ ಯಾವ ತಂಡವು ಬಂಗಾಳವನ್ನು ಸೋಲಿಸುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದಿದೆ ಸೌರಾಷ್ಟ್ರ ಸೌರಾಷ್ಟ್ರ ರಣಜಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಫೈನಲ್ ಪಂದ್ಯದಲ್ಲಿ ಬಂಗಾಳವನ್ನು ಒಂಬತ್ತು ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಸೌರಾಷ್ಟ್ರ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಎರಡನೇ ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಸೌರಾಷ್ಟ್ರ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು ಸೌರಾಷ್ಟ್ರ ನಾಯಕ ಉನಾದ್ ಕತ್ ಅವರು ಪಂದ್ಯದಲ್ಲಿ ಒಂಬತ್ತು ವಿಕೆಟ್ ಗಳಿಕೆಗಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರೆ ತಂಡದ ಆಟಗಾರ ಅರ್ಪಿತ್ ವಾಸವಾಡ ರಣಜಿ ಋತುವಿನ ಆಟಗಾರ ಪ್ರಶಸ್ತಿಗೆ ಭಾಜನರಾದರು ಒನ್ ಈಸ್ ದಿ ರೈಟ್ ಆನ್ಸರ್ ಜಿ ಟ್ವೆಂಟಿ ಭಾರತೀಯ ಪ್ರೆಸಿಡೆನ್ಸಿ ಅಡಿಯಲ್ಲಿ ಹಣಕಾಸು ಮಂತ್ರಿಗಳು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳ ಎಫ್ಎಂಸಿಜಿ ಮೊದಲ ಜಿ ಟ್ವೆಂಟಿ ಸಭೆಯು ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರಂದು ಯಾವ ನಗರದಲ್ಲಿ ನಡೆಯಲಿದೆ ಬೆಂಗಳೂರು ಜಿ ಟ್ವೆಂಟಿ ಭಾರತೀಯ ಪ್ರೆಸಿಡೆನ್ಸಿ ಅಡಿಯಲ್ಲಿ ಹಣಕಾಸು ಮಂತ್ರಿಗಳು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳ ಮೊದಲ ಜಿ ಟ್ವೆಂಟಿ ಸಭೆಯು ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಕರ್ನಾಟಕದ ಬೆಂಗಳೂರಿನಲ್ಲಿ ನಡೆಯಲಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಆರ್ಬಿಐ ಗವರ್ನರ್ ಶಕ್ತಿಕಾಂತ ದಾಸ್ ಜಂಟಿಯಾಗಿ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಇದು ಜಿ ಟ್ವೆಂಟಿ ಸದಸ್ಯರ ಹಣಕಾಸು ಮಂತ್ರಿಗಳು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳು ಆಹ್ವಾನಿತ ಸದಸ್ಯರು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮುಖ್ಯಸ್ಥರ ಭಾಗವಹಿಸುವಿಕೆಯನ್ನು ನೋಡುತ್ತದೆ ಸಭೆಯಲ್ಲಿ ಎಪ್ಪತ್ತೆರಡು ನಿಯೋಗಗಳು ಭಾಗವಹಿಸಲಿವೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಠಾಕೂರ್ ಜಿ ಟ್ವೆಂಟಿ ಸಭೆಯನ್ನು ಉದ್ಘಾಟಿಸಲಿದ್ದಾರೆ ಒನ್ ಈಸ್ ದಿ ರೈಟ್ ಆನ್ಸರ್ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಯಾವ ದೇಶದ ಇಂಡಿಯಾ ಹೌಸ್ನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ ಫಿಜಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಫಿಜಿಯ ರಾಜಧಾನಿ ಸುವಾದಲ್ಲಿರುವ ಇಂಡಿಯಾ ಹೌಸ್ನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಅವರು ಹದಿನೈದರಿಂದ ಹದಿನೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಫಿಜಿಯಲ್ಲಿದ್ದರು ಅಲ್ಲಿ ಅವರು ಹನ್ನೆರಡನೇ ವಿಶ್ವ ಹಿಂದಿ ಸಮ್ಮೇಳನದಲ್ಲಿ ಭಾಗವಹಿಸಿದರು ಪೆಸಿಫಿಕ್ ಐಲ್ಯಾಂಡ್ಸ್ ಡೆವಲಪ್ಮೆಂಟ್ ಫೋರಂ ಪಿಐಡಿಎಫ್ ಪ್ರಾರಂಭಿಸಿದ ಪೆಸಿಫಿಕ್ ಮುಖ್ಯಸ್ಥರ ನಿವಾಸಗಳ ಸೋಲಾರೈಸೇಷನ್ಗಾಗಿ ಜೈಶಂಕರ್ ಅವರು ಭಾರತ ಧನ ಸಹಾಯ ಯೋಜನೆಯನ್ನು ಪ್ರಾರಂಭಿಸಿದರು ಉಭಯ ದೇಶಗಳ ನಾಯಕರು ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಿದರು ಮತ್ತು ಸಾಮರ್ಥ್ಯ ವೃದ್ಧಿ ಆರೋಗ್ಯ ಶಿಕ್ಷಣ ಕೃಷಿ ಮತ್ತು ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಫಿಜಿ ನಡುವಿನ ಅಭಿವೃದ್ಧಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸಿದರು ತ್ರೀ ಈಸ್ ದಿ ರೈಟ್ ಆನ್ಸರ್ ಅಬೌಟ್ ಫಿಜಿ ಕ್ಯಾಪಿಟಲ್ ಸುವಾ ಕರೆನ್ಸಿ ಫಿಸಿಯನ್ ಡಾಲರ್ ಪ್ರೆಸಿಡೆಂಟ್ ವಿಲಿಯಂ ಕಟೋನಿವೆರ್ ಪ್ರೈಮ್ ಮಿನಿಸ್ಟರ್ ಸಿತಿವೆನಿ ರಬುಕಾ ಖಾಸಗಿ ವಲಯದ ಬ್ಯಾಂಕ್ ವಿಭಾಗದಲ್ಲಿ ಭೀಮ್ ಯುಪಿಐ ವಹಿವಾಟುಗಳಲ್ಲಿ ಗರಿಷ್ಠ ಶೇಕಡಾವಾರು ಗುರಿಯನ್ನು ಸಾಧಿಸಿದ್ದಕ್ಕಾಗಿ ಡಿಜಿಧನ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೆರಡರ ಅಡಿಯಲ್ಲಿ ಯಾವ ಬ್ಯಾಂಕಿಗೆ ಪ್ರತಿಷ್ಠಾ ಪುರಸ್ಕಾರ ನೀಡಲಾಗಿದೆ ಕರ್ನಾಟಕ ಬ್ಯಾಂಕ್ ಖಾಸಗಿ ವಲಯದ ಬ್ಯಾಂಕ್ ವಿಭಾಗದಲ್ಲಿ ಭೀಮ್ ಯುಪಿಐ ವಹಿವಾಟುಗಳಲ್ಲಿ ಹೆಚ್ಚಿನ ಶೇಕಡಾವಾರು ಗುರಿಯನ್ನು ಸಾಧಿಸಲು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಿಂದ ಕರ್ನಾಟಕ ಬ್ಯಾಂಕಿಗೆ ಡಿಜಿಧನ್ ಅವಾರ್ಡ್ ಸರ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅಡಿಯಲ್ಲಿ ಪ್ರತಿಷ್ಠಾ ಪುರಸ್ಕಾರ ನೀಡಲಾಗಿದೆ ಬ್ಯಾಂಕ್ ಪ್ರಸ್ತುತ ತನ್ನ ರೂಪಾಂತರ ಪ್ರಯಾಣದ ಕೆಬಿಎಲ್ ವಿಕಾಸ್ ಟೂ ಪಾಯಿಂಟ್ ಓ ಅಡಿಯಲ್ಲಿ ವೇಗವರ್ಧಿತ ಡಿಜಿಟಲ್ ಡ್ರೈವ್ ಕೆಬಿಎಲ್ ನೆಕ್ಸ್ಟ್ ಅನ್ನು ಕೈಗೊಳ್ಳುತ್ತಿದೆ ಕರ್ನಾಟಕ ಬ್ಯಾಂಕ್ ತನ್ನ ನೂರನೇ ವರ್ಷಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಈ ಮಹಾನ್ ಸಂಸ್ಥೆಯ ಸ್ಥಾಪಕ ಪಿತಾಮಹರಿಗೆ ಈ ಪ್ರಶಸ್ತಿಯು ಒಂದು ಆದರ್ಶ ಗೌರವವಾಗಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಅಬೌಟ್ ಕರ್ನಾಟಕ ಬ್ಯಾಂಕ್ ಫೌಂಡೆಡ್ ಏಯ್ಟಿನ್ ಫೆಬ್ರವರಿ ನೈನ್ಟೀನ್ ಟ್ವೆಂಟಿ ಫೋರ್ ಹೆಡ್ ಕ್ವಾರ್ಟರ್ಸ್ ಮ್ಯಾಂಗ್ಳೂರು ಕರ್ನಾಟಕ ಎಂಡಿಎಲ್ಸಿಒ ಮಹಾಬಲೇಶ್ವರ ಎಂಎಸ್ ಕೆಳಗಿನವುಗಳಲ್ಲಿ ಯಾವುದು ತನ್ನ ಎರಡನೇ ಜಾಗತಿಕ ಹ್ಯಾಕತಾನನ್ನು ಹರ್ಬಿಂಗಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಇನ್ನೋವೇಷನ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಎಂದು ಘೋಷಿಸಿದೆ ಆರ್ಬಿಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಹರ್ಬಿಂಗ ಟು ಟ್ವೆಂಟಿ ತ್ರೀ ಅನ್ನು ಘೋಷಿಸಿದೆ ಅದೊಂದು ಹ್ಯಾಕಥಾನ್ ಹ್ಯಾಕಥಾನ್ನ ವಿಷಯವು ಅಂತರ್ಗತ ಡಿಜಿಟಲ್ ಸೇವೆಗಳು ಇನ್ನೋವೇಷನ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಇಪ್ಪತ್ತೆರಡು ವಿವಿಧ ದೇಶಗಳ ಸ್ಪರ್ಧಿಗಳು ಹ್ಯಾಕಥಾನ್ನಲ್ಲಿ ಭಾಗವಹಿಸಲಿದ್ದಾರೆ ಇದರಲ್ಲಿ ಇಸ್ರೇಲ್ ಫಿಲಿಪೈನ್ಸ್ ಸಿಂಗಾಪುರ್ ಸ್ವೀಡನ್ ಯುಎಸ್ಎ ಮತ್ತು ಯುಕೆ ಸೇರಿವೆ ಭಾರತೀಯ ಅಭ್ಯರ್ಥಿಗಳಿಂದ ಆರ್ಬಿಐ ಕೂಡ ಮುನ್ನೂರ ಅರವತ್ತ್ ಮೂರು ಪ್ರಸ್ತಾವನೆಗಳನ್ನು ಸ್ವೀಕರಿಸಿದೆ ಹ್ಯಾಕಥಾನ್ ಅನ್ನು ಡಿಜಿಟಲ್ ಬ್ಯಾಂಕಿಂಗ್ ನಿಯಮಗಳು ವಹಿವಾಟುಗಳು ಮತ್ತು ವಹಿವಾಟುಗಳಲ್ಲಿ ಬ್ಲಾಕ್ ಚೈನ್ ಬಳಕೆ ಎಂಬ ನಾಲ್ಕು ವಿಭಾಗಗಳಲ್ಲಿ ನಡೆಸಲಾಗುವುದು ವಿಜೇತರಿಗೆ ನಲವತ್ತು ಲಕ್ಷ ರು ಮತ್ತು ರನ್ನರ್ ಅಪ್ಗೆ ಇಪ್ಪತ್ತು ಲಕ್ಷ ರು ನೀಡಲಾಗುತ್ತದೆ ಟು ಈಸ್ ದಿ ರೈಟ್ ಆನ್ಸರ್ ಅಗೌಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಬಿಐ ಫೌಂಡೆಡ್ ಒನ್ ಏಪ್ರಿಲ್ ನೈನ್ಟೀನ್ ತರ್ಟಿ ಫೈವ್ ಐ ನ್ಯಾಷನಲಿಸ್ಟ್ ಒನ್ ಜನವರಿ ನೈನ್ಟೀನ್ ಫಾರ್ಟಿ ನೈನ್ ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರ ಆರ್ಬಿಐ ಸೆಟ್ ಅಪ್ ಹಿಲ್ಟನ್ ಯಂಗ್ ಕಮಿಷನ್ ಫಸ್ಟ್ ಗವರ್ನರ್ ಸರ್ ಆಸ್ಬರ್ನ್ ಸ್ಮಿತ್ ಆಸ್ಟ್ರೇಲಿಯಾ ಫಸ್ಟ್ ಇಂಡಿಯನ್ ಗವರ್ನರ್ ಸಿಡಿ ದೇಶ್ಮುಖ್ ಟ್ವೆಂಟಿ ಫಿಫ್ತ್ ಗವರ್ನರ್ ಶಕ್ತಿಕಾಂತ್ ದಾಸ್ ಆರ್ಬಿಐ ಡೆಪ್ಯುಟಿ ಗವರ್ನರ್ ಫೋರ್ ಒನ್ ತವರ್ನ ರವಿ ಶಂಕರ್ ಮುಖೇಶ್ ಕುಮಾರ್ ಜೈನ್ ಡಿ ಪಾತ್ರ ಅಂಡ್ ಫೋರ್ತ್ ಒನ್ ಎಂ ರಾಜೇಶ್ವರ ರಾವ್ ಇತ್ತೀಚೆಗೆ ಮಧ್ಯಪ್ರದೇಶದ ಕುನು ರಾಷ್ಟ್ರೀಯ ಉದ್ಯಾನವನಕ್ಕೆ ದಕ್ಷಿಣ ಆಫ್ರಿಕಾದಿಂದ ಎಷ್ಟು ಚಿರತೆಗಳನ್ನು ತರಲಾಗಿದೆ ಹನ್ನೆರಡು ದಕ್ಷಿಣ ಆಫ್ರಿಕಾದಿಂದ ಹನ್ನೆರಡು ಚಿರತೆಗಳನ್ನು ಮಧ್ಯಪ್ರದೇಶದ ಕುನೋರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ತರಲಾಯಿತು ಹನ್ನೆರಡು ಚಿರತೆಗಳಲ್ಲಿ ಏಳು ಗಂಡು ಮತ್ತು ಐದು ಹೆಣ್ಣು ಈ ಚಿರತೆಗಳನ್ನು ಕೇಂದ್ರ ಸಚಿವರಾದ ಭೂಪೇಂದ್ರ ಯಾದವ್ ಮತ್ತು ನರೇಂದ್ರ ಸಿಂಗ್ ತೋಮರ್ ಮತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉದ್ಯಾನವನಕ್ಕೆ ಬಿಡುಗಡೆ ಮಾಡಿದರು ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಸರ್ಕಾರಗಳ ನಡುವೆ ಸಹಿ ಮಾಡಲಾದ ತಿಳುವಳಿಕಾ ಒಪ್ಪಂದದ ಆಧಾರದ ಮೇಲೆ ಚೀತಾ ಮರುಪರಿಚಯ ಯೋಜನೆಯ ಭಾಗವಾಗಿ ಚಿರತೆಗಳನ್ನು ಭಾರತಕ್ಕೆ ತರಲಾಗುತ್ತಿದೆ ಹೀಗಾಗಿ ಕುನೂರ್ ರಾಷ್ಟ್ರೀಯ ಉದ್ಯಾನದಲ್ಲಿ ಚಿರತೆಗಳ ಸಂಖ್ಯೆ ಈಗ ಎಂಟರಿಂದ ಇಪ್ಪತ್ತಕ್ಕೆ ಏರಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಅಬೌಟ್ ಮಧ್ಯಪ್ರದೇಶ್ ಕ್ಯಾಪಿಟಲ್ ಭೂಪಾಲ್ ಚೀಫ್ ಮಿನಿಸ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಗವರ್ನರ್ ಮಂಗುಭಾಯ್ ಸಿ ಪಟೇಲ್ ಟಾಮ್ ಟಾಮ್ ವರದಿಯ ಪ್ರಕಾರ ಟ್ರಾಫಿಕ್ನಲ್ಲಿ ಚಲಿಸುವಾಗ ಈ ಕೆಳಗಿನ ಯಾವ ನಗರವು ನಿಧಾನವಾದ ನಗರವಾಗಿದೆ ಲಂಡನ್ ಟ್ರಾಫಿಕ್ನಲ್ಲಿ ಚಲಿಸುವಾಗ ವಿಶ್ವದ ಅತ್ಯಂತ ನಿಧಾನವಾದ ನಗರಗಳಲ್ಲಿ ಬೆಂಗಳೂರು ಎರಡನೇ ಸ್ಥಾನದಲ್ಲಿದೆ ಭಾರತ ಸಿಲಿಕಾನ್ ವ್ಯಾಲಿಯು ವಿಶ್ವದ ಎರಡನೇ ನಿಧಾನಗತಿಯ ನಗರವಾಗಿದ್ದು ನಗರದಲ್ಲಿ ಇಪ್ಪತ್ತೊಂಬತ್ತು ನಿಮಿಷ ಮತ್ತು ಹತ್ತು ಸೆಕೆಂಡ್ಗಳಲ್ಲಿ ಕೇವಲ ಹತ್ತು ಕಿಲೋಮೀಟರ್ ಕ್ರಮಿಸಬಹುದು ಲೊಕೇಶನ್ ಟೆಕ್ ಡಚ್ ಬಹುರಾಷ್ಟ್ರೀಯ ಡೆವಲಪರ್ ಟಾಮ್ ಟಾಮ್ ಅವರ ವರದಿಯಿಂದ ಸಂಶೋಧನೆಗಳನ್ನು ಹಂಚಿಕೊಳ್ಳಲಾಗಿದೆ ಇತರ ನಾಲ್ಕು ಭಾರತೀಯ ನಗರಗಳು ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ ಮತ್ತು ಪುಣೆ ಕೂಡ ಟಾಪ್ ಟೆನ್ ರ ಶ್ರೇಣಿಯನ್ನು ಪಡೆದುಕೊಂಡಿದೆ ಇಪ್ಪತ್ತೆರಡು ನಿಮಿಷ ಮತ್ತು ಹತ್ತು ಸೆಕೆಂಡ್ಗಳಲ್ಲಿ ನಗರದಲ್ಲಿ ಹತ್ತು ಕಿಲೋಮೀಟರ್ ಪ್ರಯಾಣಿಸಲು ಅಗತ್ಯವಿರುವ ಸರಾಸರಿ ಸಮಯದೊಂದಿಗೆ ದೆಹಲಿ ಮೂವತ್ನಾಲ್ಕನೇ ಸ್ಥಾನದಲ್ಲಿದೆ ಮುಂಬೈ ನಲವತ್ತೇಳರ ಸ್ಥಾನದಲ್ಲಿದ್ದು ಮತ್ತು ಹತ್ತು ಕಿಲೋಮೀಟರ್ ಸರಾಸರಿ ಪ್ರಯಾಣದ ಸಮಯ ಇಪ್ಪತ್ತೊಂದು ನಿಮಿಷಗಳು ಮತ್ತು ಹತ್ತು ಸೆಕೆಂಡ್ಗಳು ದೆಹಲಿಗಿಂತ ಒಂದು ನಿಮಿಷ ಕಡಿಮೆ ಇದೆ ಅಗ್ರಶ್ರೇಯಾಂಕವು ಮೂವತ್ತಾರು ನಿಮಿಷಗಳು ಮತ್ತು ಇಪ್ಪತ್ತು ಸೆಕೆಂಡ್ಗಳಲ್ಲಿ ಹತ್ತು ಕಿಲೋಮೀಟರ್ ಪ್ರಯಾಣಿಸುವ ಲಂಡನ್ಗೆ ಹೋಯಿತು ಡಬ್ಲಿನ್ ಬೆಂಗಳೂರಿನ ನಂತರ ಮೂರನೇ ಸ್ಥಾನದಲ್ಲಿದ್ದರೆ ಜಪಾನ್ನ ಸಪೋರಾ ನಾಲ್ಕನೇ ಸ್ಥಾನದಲ್ಲಿದೆ ಮಿಲನ್ ಪುಣೆ ಬುಕಾರೆಸ್ಟ್ ಲಿಮಾ ಮನಿಲಾ ಮತ್ತು ಬೊಗೋಟಾ ಕ್ರಮವಾಗಿ ಐದು ಆರು ಏಳು ಎಂಟು ಒಂಬತ್ತು ಹತ್ತರಲ್ಲಿ ಇವೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಯುರೋಪಿಯನ್ ಯೂನಿಯನ್ ಇತ್ತೀಚೆಗೆ ಗ್ಯಾಸ್ ಮತ್ತು ಡೀಸೆಲ್ ಕಾರುಗಳ ಮಾರಾಟವನ್ನು ನಿಷೇಧಿಸಲು ಯೋಜಿಸಿದೆ ಈ ನಿಷೇಧ ಯಾವ ವರ್ಷದಿಂದ ಜಾರಿಗೆ ಬರಲಿದೆ ಎರಡ್ ಸಾವಿರದ ಮೂವತ್ತೈದು ಯುರೋಪಿಯನ್ ಯೂನಿಯನ್ ಇತ್ತೀಚೆಗೆ ಗ್ಯಾಸ್ ಮತ್ತು ಡೀಸೆಲ್ ಕಾರುಗಳ ಮಾರಾಟವನ್ನು ನಿಷೇಧಿಸಲು ಯೋಜಿಸಿದೆ ಈ ನಿಷೇಧವು ಎರಡ್ ಸಾವಿರದ ಮೂವತ್ತೈದರಲ್ಲಿ ಜಾರಿಗೆ ಬರಲಿದೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದೆ ಶೂನ್ಯ ಸೂಸುವಿಕೆಯನ್ನು ಸಾಧಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಯೋಜನೆಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಯುರೋಪಿಯನ್ ಕಮಿಷನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಪ್ರಗತಿಯ ವರದಿಯನ್ನು ಸಿದ್ಧಪಡಿಸುತ್ತದೆ ತಯಾರಕರು ಈ ಕ್ರಮವನ್ನು ಸ್ವಾಗತಿಸುತ್ತಾರೆ ಫೋಕ್ಸ್ ವ್ಯಾಗನ್ ನಂತಹ ವಾಹನ ತಯಾರಕರು ಈಗಾಗಲೇ ಇವಿಗಳನ್ನು ಉತ್ಪಾದಿಸಲು ಪ್ರಾರಂಭಿಸಿದ್ದಾರೆ ತ್ರೀಸ್ ದಿ ರೈಟ್ ಆನ್ಸರ್ ವಿಶ್ವ ತಿಮಿಂಗಿಲ ದಿನ ವರ್ಲ್ಡ್ ವೇಲ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಹತ್ತೊಂಬತ್ತು ಫೆಬ್ರವರಿ ವಿಶ್ವ ತಿಮಿಂಗಿಲ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ ಹತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಉದ್ದೇಶ ಈ ಅದ್ಭುತ ಜೀವಿಗಳು ಅವುಗಳ ಸೌಂದರ್ಯ ಮತ್ತು ಅವು ಭೂಮಿಗೆ ಕೊಡುಗೆ ನೀಡುವ ಪರಿಸರ ಪ್ರಾಮುಖ್ಯತೆಯ ಬಗ್ಗೆ ಸಾರ್ವಜನಿಕ ಜ್ಞಾನವನ್ನು ಹೆಚ್ಚಿಸುವುದು ಸೆಟೇಶಿಯಾ ವರ್ಗಕ್ಕೆ ಸೇರಿದ ಜಲವಾಸಿ ಸಸ್ತನಿಗಳು ಇವು ತಿಮಿಂಗಿಲ ಎಂಬ ಪದವನ್ನು ಮುಳ್ಳು ಹಂದಿಗಳು ಮತ್ತು ಡಾಲ್ಫಿನ್ಗಳು ಸೇರಿದಂತೆ ಯಾವುದೇ ಸಿಟಾಸಿಯನ್ಗೆ ಉಲ್ಲೇಖಿಸಲು ಬಳಸಬಹುದು ಆದರೆ ಸಾಮಾನ್ಯವಾಗಿ ಇದನ್ನು ಮೂರು ಮೀಟರ್ಗಳಿಗಿಂತ ಹೆಚ್ಚು ಅಂದರೆ ಹತ್ತು ಅಡಿ ಉದ್ದವಿರುವ ಜೀವಿಗಳಿಗೆ ಅನ್ವಯಿಸಲಾಗುತ್ತದೆ ಉಷ್ಣವಲಯದ ದ್ವೀಪದ ಕರಾವಳಿಯಲ್ಲಿ ಈಜುವ ಹಂಪ್ ಬ್ಯಾಕ್ ತಿಮಿಂಗಿಲಗಳನ್ನು ಗೌರವಿಸಲು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹವಾಯಿಯ ಮಾಯಿಯಲ್ಲಿ ವಿಶ್ವ ತಿಮಿಂಗಿಲ ದಿನವನ್ನು ಸ್ಥಾಪಿಸಲಾಯಿತು ಈ ದಿನವನ್ನು ಪೆಸಿಫಿಕ್ ವೀರ್ ನ ಸಂಸ್ಥಾಪಕ ಗ್ರೆಗ್ ಕೌಫ್ಮನ್ ಅವರು ಹಂಪ್ ಬ್ಯಾಕ್ ತಿಮಿಂಗಿಲಗಳು ಎದುರಿಸುತ್ತಿರುವ ಅಳಿವಿನ ಅಪಾಯದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಾರಂಭಿಸಿದರು ಟು ಈಸ್ ದಿ ರೈಟ್ ಆನ್ಸರ್ ಯಾವ ಮಾಜಿ ಐಎಎಸ್ ಅಧಿಕಾರಿಯನ್ನು ನೀತಿ ಆಯೋಗದ ಹೊಸ ಸಿಇಒ ಆಗಿ ನೇಮಿಸಲಾಗಿದೆ ಬಿವಿಆರ್ ಸುಬ್ರಹ್ಮಣ್ಯಂ ಮಾಜಿ ಐಎಎಸ್ ಅಧಿಕಾರಿ ಬಿವಿಆರ್ ಸುಬ್ರಹ್ಮಣ್ಯಂ ಅವರನ್ನು ನೀತಿ ಆಯೋಗದ ನೂತನ ಸಿಇಒ ಆಗಿ ನೇಮಕ ಮಾಡಲಾಗಿದೆ ಮೂರು ವರ್ಷಗಳ ಕಾಲ ವಿಶ್ವ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಣಾ ನಿರ್ವಾಹಕ ನಿರ್ದೇಶಕ ಸ್ಥಾನವನ್ನು ವಹಿಸಿಕೊಳ್ಳಲಿರುವ ಪರಮೇಶ್ವರನ್ ಅಯ್ಯರ್ ಅವರು ಅವರನ್ನು ಇವರು ಬದಲಾಯಿಸಲಿದ್ದಾರೆ ಛತ್ತೀಸ್ಗಢ ಕೇಡರ್ ಸಾವಿರದ ಒಂಬೈನೂರ ಎಂಬತ್ತೇಳರ ಬ್ಯಾಚ್ನ ಐಎಎಸ್ ಅಧಿಕಾರಿ ಸುಬ್ರಹ್ಮಣ್ಯಂ ಅವರು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಿವೃತ್ತರಾದರು ನೀತಿ ಆಯೋಗವನ್ನು ಜನವರಿ ಒಂದು ಎರಡ್ ಸಾವಿರದ ಹದಿನೈದರಂದು ರಚಿಸಲಾಯಿತು ಮತ್ತು ಯೋಜನಾ ಆಯೋಗವನ್ನು ಇದರಿಂದ ಬದಲಾಯಿಸಲಾಯಿತು ದೇಶದ ಪ್ರಧಾನಮಂತ್ರಿಗಳು ನೀತಿ ಆಯೋಗ ಸಂಘಟನೆಯನ್ನು ಮುನ್ನಡೆಸುತ್ತಾರೆ ನೀತಿ ಆಯೋಗದ ಉಪಾಧ್ಯಕ್ಷರನ್ನು ಪ್ರಧಾನಮಂತ್ರಿಯವರು ನೇಮಿಸುತ್ತಾರೆ ಫೋರ್ ಈಸ್ ದಿ ರೈಟ್ ಆನ್ಸರ್ ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವರ್ಷದ ಚಲನಚಿತ್ರ ಎಂದು ಯಾವ ಚಲ ಚಲನಚಿತ್ರವನ್ನು ಆಯ್ಕೆ ಮಾಡಲಾಗಿದೆ ಟ್ರಿಪಲ್ ಆರ್ 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 ಇತ್ತೀಚೆಗೆ ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ಮುಂಬೈನಲ್ಲಿ ಆಯೋಜಿಸಲಾಗಿತ್ತು ಈ ಪ್ರಶಸ್ತಿ ಪ್ರದರ್ಶನದಲ್ಲಿ ವಿವೇಕ್ ಅಗ್ನಿಹೋತ್ರಿ ನಿರ್ದೇಶನದ ದಿ ಕಾಶ್ಮೀರ್ ಫೈಲ್ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ನೀಡಲಾಯಿತು ಅದೇ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಎಸ್ ಎಸ್ ರಾಜಮೌಳಿ ನಿರ್ದೇಶನದ ಆರ್ 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 ಚಿತ್ರಕ್ಕಾಗಿ ರಣಬೀರ್ ಕಪೂರ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಸಹ ಪಡೆದರು ಇದಲ್ಲದೆ ಈ ಪ್ರಶಸ್ತಿ ಪ್ರದರ್ಶನದಲ್ಲಿ ಆರ್ 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 ಚಲನಚಿತ್ರವನ್ನು ವರ್ಷದ ಚಲನಚಿತ್ರ ಎಂದು ಆಯ್ಕೆ ಮಾಡಲಾಗಿದೆ ಗಂಗೂಭಾಯ್ ಕಥಿಯಾವಾಡಿ ಚಿತ್ರದಲ್ಲಿನ ಅದ್ಭುತ ಅಭಿಯಾನಕ್ಕಾಗಿ ಆಲಿಯಾ ಭಟ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದರೆ ಅತ್ಯುತ್ತಮ ಭರವಸೆಯ ನಟ ಪ್ರಶಸ್ತಿಯನ್ನು ಸೂಪರ್ ಹಿಟ್ ಚಿತ್ರ ಕಾಂತಾರ ನಟ ರಿಷಬ್ ಶೆಟ್ಟಿಗೆ ನೀಡಲಾಗಿದೆ ತ್ರೀ ಈಸ್ ದಿ ರೈಟ್ ಆನ್ಸರ್ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಇಂಟರ್ ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಇಪ್ಪತ್ತೊಂದು ಫೆಬ್ರವರಿ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಇದನ್ನು ಎರಡ್ ಸಾವಿರದ ಇಸವಿಯಿಂದ ಪ್ರಪಂಚದಾದ್ಯಂತ ವಾರ್ಷಿಕವಾಗಿ ನಡೆಸಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯುನೆಸ್ಕೋ ಫೆಬ್ರವರಿ ಇಪ್ಪತ್ತೊಂದರಂದು ವಿಶ್ವ ಮಾತೃಭಾಷಾ ದಿನವನ್ನು ಆಚರಿಸುವುದಾಗಿ ಘೋಷಿಸಿತು ಇದು ಬಾಂಗ್ಲಾದೇಶದ ಉಪಕ್ರಮದಿಂದ ಪ್ರಾರಂಭವಾಯಿತು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಷಯವು ಬಹುಭಾಷಾ ಶಿಕ್ಷಣ ಶಿಕ್ಷಣವನ್ನು ಪರಿವರ್ತಿಸುವ ಅಗತ್ಯ ಬಹುಭಾಷಾ ಶಿಕ್ಷಣ ಶಿಕ್ಷಣವನ್ನು ಪರಿವರ್ತಿಸುವ ಅವಶ್ಯಕತೆ ತಮ್ಮ ಭಾಷೆ ಮತ್ತು ಸಂಸ್ಕೃತಿಗಾಗಿ ಬಂಗಾಳಿ ಜನರ ಹೋರಾಟವನ್ನು ಗುರುತಿಸಲು ಯುನೆಸ್ಕೊ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಚರಿಸಲು ಘೋಷಿಸಿತು ಟು ಈಸ್ ದಿ ರೈಟ್ ಆನ್ಸರ್ ಇಂದಿನ ರಸ ಪ್ರಶ್ನೆ ಪ್ರಶ್ನೆ ಒಂದು ಆರ್ಬಿಐನ ಈಗಿನ ಗವರ್ನರ್ ಯಾರು ಆರ್ಬಿಐನ ಈಗಿನ ಗವರ್ನರ್ ಯಾರು ಪ್ರಶ್ನೆ ಎರಡು ಸೌರಾಷ್ಟ್ರ ತಂಡವು ಯಾವ ರಾಜ್ಯವನ್ನು ಸೋಲಿಸುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದಿದೆ ಸೌರಾಷ್ಟ್ರ ತಂಡವು ಯಾವ ರಾಜ್ಯವನ್ನು ಸೋಲಿಸುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದಿದೆ ಈ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಟ್ಟೆ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು